ಎಲ್ರಿಗೂ ನಮಸ್ಕಾರ. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದ್ರೆ ಅಥವಾ ಉಚಿತ ಬಿಲ್ ಅನ್ನ ಪಡಿತಾ ಇದ್ರೆ ನಿಮ್ಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಉಚಿತ ವಿದ್ಯುತ್ ಬಿಲ್ ಅಥವಾ ವಿದ್ಯುತ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಮೊದಲಿನಂತೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಬರೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಪೂರ್ತಿ ಬಿಲ್ ಅನ್ನ ಕಟ್ತಾ ಇದ್ರಲ್ಲ ಆ ರೀತಿಯಾಗಿ ಕಟ್ಟುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ, ಮತ್ತೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಆ ಒಂದು ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೃಹ ಜ್ಯೋತಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿ ಉಚಿತ ವಿದ್ಯುತ್ ಬಿಲ್ ಅನ್ನ ಪಡಿತಾ ಇದ್ದಾರೆ ಅವರೆಲ್ಲ ಕಂಪಲ್ಸರಿ ಲಾಸ್ಟ್ ವರ್ಗು ನೋಡಿ. ಸೊ ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಷ್ಟು ದಿನ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಬಿಲ್ ಬರ್ತಾ ಇತ್ತು, ಅಂದ್ರೆ ಅರ್ಜಿ ಸಲ್ಲಿಸಿದಂತವ್ರಿಗೆ ಉಚಿತ ವಿದ್ಯುತ್ ಬಿಲ್ ಬರ್ತಾ ಇತ್ತು. ಸೊ 10 ರೂಪಾಯಿ, 12 ರೂಪಾಯಿ, 16 ರೂಪಾಯಿ ಈ ರೀತಿಯಾಗಿ 50 ರೂಪಾಯಿ ಒಳಗಡೆ ಬರೋದು, ಅದು ಏನು ತೊಂದರೆ ಇರಲಿಲ್ಲ. ಆದ್ರೆ ಈಗ ವಿದ್ಯುತ್ ಬಳಕೆ ಜಾಸ್ತಿ ಆಗಿದೆ, ಅಂದ್ರೆ ಬೇಸಿಗೆ ಇರೋದ್ರಿಂದ, ಅದರಲ್ಲೂ ಬರಗಾಲ ಇರೋದ್ರಿಂದ ಬೇಸಿಗೆಯಲ್ಲಿ ವಿದ್ಯುತ್ ಬಳಸುವಂತವರ ಸಂಖ್ಯೆ, ವಿದ್ಯುತ್ ಬಳಕೆ ಜಾಸ್ತಿ ಇರುತ್ತೆ. ಅಂದ್ರೆ ಫ್ಯಾನ್ಗಳಾಗಿರ್ಬೋದು, ಎಸಿಗಳಾಗಿರ್ಬೋದು, ಈ ರೀತಿಯಾಗಿ ಬೇಸಿಗೆಯಲ್ಲಿ ವಿದ್ಯುತ್ ಅನ್ನ ಬಳಸುವಂತಹ ಸಂಖ್ಯೆ ಮತ್ತೆ ವಿದ್ಯುತ್ ಬೇಡಿಕೆ ಜಾಸ್ತಿ ಇರುತ್ತೆ. ಆದ್ರಲ್ಲಿ ತೊಂದರೆ ಏನು ಅಂದ್ರೆ, ಇಷ್ಟು ದಿನ ಹೇಗೋ 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಸಿ ಉಚಿತ ಬಿಲ್ ಅನ್ನ ಪಡಿತಾ ಇದ್ವಿ. ಆದ್ರೆ ಈಗ ವಿದ್ಯುತ್ ಬೇಡಿಕೆ, ವಿದ್ಯುತ್ ಅನ್ನ ಉಪಯೋಗ ಮಾಡುವಂತ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸೊ 0 ಬಿಲ್ ಇಂದ ಪೂರ್ತಿ ಬಿಲ್ ಕಟ್ಟುವಂತ ಸಾಧ್ಯತೆನೂ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಯಾಕೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನಮ್ಗೆ ಉಚಿತ ಬಿಲ್ ಅಥವಾ ಉಚಿತ ವಿದ್ಯುತ್ ನಮ್ಗೆ ಹೇಗೆ ಸಿಗುತ್ತೆ ಅಂತಂದ್ರೆ, ಹಿಂದಿನ ವರ್ಷದ ಸರಾಸರಿ ಅಂತಂದ್ರೆ 2022 ಮತ್ತೆ 2023 ಸರಾಸರಿ ಎಷ್ಟು ಯೂಸ್ ಮಾಡ್ತೀವಿ ಅದರ ಸರಾಸರಿ ಮೇಲೆ ಉಚಿತ ಬಿಲ್ ಅನ್ನ ಕೊಡುವಂತದ್ದು. ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಒಂದು ಸರಾಸರಿ 150 ಯೂನಿಟ್ ಅನ್ನ ನೀವು ಪ್ರತಿ ತಿಂಗಳಿಗೆ ಸರಾಸರಿ ಎನ್ನ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ 10% ಅದಕ್ಕೆ ಎಕ್ಸೆಂಪ್ಷನ್ ಕೂಡ ಇದೆ. 150 ಯೂನಿಟ್ ಸರಾಸರಿ ಅಂತಂದ್ರೆ ಅದಕ್ಕೆ 10% ಎಕ್ಸೆಂಪ್ಷನ್ ಕೂಡ ಇರುತ್ತೆ. ಒಂದ್ ವೇಳೆ 165 ಯೂನಿಟ್ ನಿಮ್ಮ ಒಂದು ಸರಾಸರಿ ಅಂತ ಅನ್ಕೊಂಡ್ರೆ, ಟೋಟಲ್ ಆಗಿ ಸರಾಸರಿನ ಸೇರಿಸಿ ಅಂದ್ರೆ ಎಕ್ಸೆಂಪ್ಷನ್ ಸೇರಿಸಿ, 10% ಎಕ್ಸೆಂಪ್ಷನ್ ಸೇರಿಸಿ, 165 ಯೂನಿಟ್ ನೀವು ಪ್ರತಿ ತಿಂಗಳು ಸರಾಸರಿ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಒಂದ್ ವೇಳೆ ನಿಮ್ಮ ಒಂದು ಯೂನಿಟ್ ಈ ತಿಂಗಳಲ್ಲಿ 165 ಯೂನಿಟ್ ಗಿಂತ ಜಾಸ್ತಿ ಬಂತು, ಎಷ್ಟು ಬಂತು ಅಂತಂದ್ರೆ 100 ಯೂನಿಟ್ ಬಂತು, ಅವಾಗ ನೀವು 35 ಯೂನಿಟ್ಗೆ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ, ವಿದ್ಯುತ್ ಬಿಲ್ ಅನ್ನ ನೀವು ಕಟ್ಟಬೇಕಾಗುತ್ತೆ. ಸರಾಸರಿ ಯೂನಿಟ್ಗೆ ಅಂದ್ರೆ 165 ಯೂನಿಟ್ಗೆ ನಿಮ್ಗೆ ಉಚಿತ ಬಿಲ್ ಸಿಕ್ತು. ಅದಕ್ಕೆ ಸರಾಸರಿಗಿಂತ ನೀವೇನಾದ್ರೂ ಜಾಸ್ತಿ ಯೂಸ್ ಮಾಡಿದ್ರೆ, ಇನ್ನ 35 ಜಾಸ್ತಿ ಯೂಸ್ ಮಾಡಿದ್ರೆ, ನಾನು ಎಕ್ಸಾಂಪಲ್ ಹೇಳಿದವಾಗ ಅದಕ್ಕಿಂತ ಜಾಸ್ತಿ ಏನಾದ್ರು ಯೂಸ್ ಮಾಡಿದ್ರೆ, ಆ ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಸರಾಸರಿಗಿಂತ, ಎಷ್ಟು ಹೆಚ್ಚಿನ ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಅದಕ್ಕೆ ನೀವು ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ಇದು ಒಂದು ರೀತಿ ಆಯ್ತು. ಆದ್ರೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ, ಇವಾಗ ಬೇಸಿಗೆ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಫ್ಯಾನ್ ಆಗ್ಲಿ ಅಥವಾ ಎ ಸಿ ಆಗ್ಲಿ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಾರೆ. ಸೊ ಇದರಿಂದ ಕರೆಂಟ್ ಬಿಲ್ ಅಂದ್ರೆ ಯೂನಿಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಕರೆಂಟ್ ಉಪಯೋಗ ಜಾಸ್ತಿ ಆಗುತ್ತೆ. ಸೊ ಒಂದ್ ವೇಳೆ ನಿಮ್ಮ ಒಂದು ಕರೆಂಟ್ ಬಿಲ್ ಅಂದ್ರೆ ನಿಮ್ಮ ಒಂದು ಯೂನಿಟ್ ಪ್ರತಿ ತಿಂಗಳಿಗೆ 200 ಯೂನಿಟ್ಗಿಂತ ಜಾಸ್ತಿ ಏನಾದ್ರೂ ನೀವು ಬಳಕೆ ಮಾಡಿದ್ರೆ, ನೀವು ಗೃಹ ಜ್ಯೋತಿ ಯೋಜನೆ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಪೂರ್ತಿ ಬಿಲ್ ಅನ್ನ ಕಟ್ತಾ ಇದ್ರಲ್ಲ, ಅದೇ ರೀತಿಯಾಗಿ 200 ಯೂನಿಟ್ಗಿಂತ ಜಾಸ್ತಿ ಏನಾದ್ರೂ ನೀವು ಯೂಸ್ ಮಾಡಿದ್ರೆ ಪೂರ್ತಿ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇದರಿಂದಾಗಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಸೊ ಯಾರೇ ಆಗ್ಲಿ ಯೂನಿಟ್ ಅನ್ನ ಲೆಕ್ಕಾಚಾರ ಮಾಡಿ ಫ್ಯಾನ್ ಆಗ್ಲಿ ಎ ಸಿ ಆಗ್ಲಿ ಆನ್ ಮಾಡೋದಿಲ್ಲ, ಅದನ್ನ ಉಪಯೋಗಿಸೋದಿಲ್ಲ. ಸೊ ಯೂನಿಟ್ ಅನ್ನ ಲೆಕ್ಕಾಚಾರ ಮಾಡಿ ಫ್ಯಾನ್ ಅನ್ನು ಉಪಯೋಗಿಸುವಂತದ್ದು, ಎ ಸಿ ಅನ್ನು ಉಪಯೋಗಿಸುವಂತದ್ದು ಅಷ್ಟೊಂದು ಯಾರಿಗೂ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ತೊಂದರೆಗಳು ಬರುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ಏನಾದ್ರು ಯೂಸ್ ಮಾಡಿದ್ರೆ ಪೂರ್ತಿ ಬಿಲ್ ಅನ್ನ ಕಟ್ಟಬೇಕು. ಒಂದ್ ವೇಳೆ ನೀವೇನಾದ್ರೂ 200 ಯೂನಿಟ್ ಒಳಗಡೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಸರಾಸರಿ, ನಾನು ಅವಾಗ್ಲೇ ಹೇಳಿದಂಗೆ 165 ಯೂನಿಟ್ ನಿಮ್ಮ ಸರಾಸರಿ ಅಂತ ಅನ್ಕೊಂಡ್ರೆ ಅಷ್ಟಕ್ಕೆ ನಿಮ್ಗೆ ಉಚಿತ ಬಿಲ್ ಸಿಗುತ್ತೆ. ಒಂದ್ ವೇಳೆ 165 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿ ಒಂದ್ ವೇಳೆ 200 ಯೂನಿಟ್ ಒಳಗಡೆ ಬಂದಿತ್ತು ಅಂತಂದ್ರೆ, ಎಕ್ಸಾಂಪಲ್ಗೆ 165 ಯೂನಿಟ್ ಯೂಸ್ ಮಾಡಿದ್ದೀರಾ, ಇನ್ನು 35 ಯೂನಿಟ್ ಜಾಸ್ತಿ ಬಂದಿದೆ ಅಂದ್ರೆ 200 ಯೂನಿಟ್ ಒಳಗಡೆ ಬಂದಿದೆ, 200 ಯೂನಿಟ್ ಒಳಗಡೆ ಬಂದಿರೋದ್ರಿಂದ ನೀವು 35 ಯೂನಿಟ್ಗೆ ಮಾತ್ರ, ನಾನು ಎಕ್ಸಾಂಪಲ್ ಹೇಳ್ತಿರುವಂತದ್ದು ನಿಮ್ಮ ಸರಾಸರಿ ಲೆಕ್ಕ ಹಾಕೊಳ್ಳಿ, ನಾನು ಎಕ್ಸಾಂಪಲ್ ಹೇಳ್ತಿರುವಂತದ್ದು ಇನ್ನು 35 ಯೂನಿಟ್ಗೆ ಮಾತ್ರ ನೀವು ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಒಂದು ಪ್ರತಿ ಯೂನಿಟ್ಗೆ 1 ರೂಪಾಯಿ ಅಂತ ಇರುತ್ತೆ, ಅಷ್ಟನ್ನ ನೀವು ಮಾತ್ರ ಕಟ್ಟಬೇಕಾಗುತ್ತೆ. ಇನ್ನು ಸರಾಸರಿ ಯೂನಿಟ್ಗೆ ನಿಮ್ಗೆ ಫ್ರೀ ಬರುತ್ತೆ, ಆದ್ರೆ 200 ಯೂನಿಟ್ಗಿಂತ ಜಾಸ್ತಿ ನೀವು ಯೂಸ್ ಮಾಡಿದ್ರೆ ಪೂರ್ತಿ ಬಿಲ್ ಅನ್ನ ಕಟ್ಟಬೇಕು. ಸ್ನೇಹಿತರೆ, ಇದರ ಬಗ್ಗೆ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಆ ಮಾಹಿತಿ ಏನು ಅಂತಂದ್ರೆ, ನೀವೇನಾದ್ರೂ ಈ ತಿಂಗಳು ಎಕ್ಸಾಂಪಲ್ಗೆ ಮಾರ್ಚ್ ತಿಂಗಳಲ್ಲಿ 200 ಯೂನಿಟ್ಗಿಂತ ಜಾಸ್ತಿ
ಉಪಯೋಗಿಸಿದ್ರಾ ಕರೆಂಟ್ ಅನ್ನ, ಅಂದ್ರೆ ವಿದ್ಯುತ್ ಅನ್ನ 200 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡಿದ್ರಾ, ಅವಾಗ ನೀವು ಪೂರ್ತಿ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಒಂದ್ ವೇಳೆ ಈ ತಿಂಗಳು 200 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿ ಬಿಲ್ ಅನ್ನ ಪೂರ್ತಿ ಕಟ್ಟಿದ ಆದ್ಮೇಲೆ ಮುಂದಿನ ತಿಂಗಳು ನೀವೇನಾದ್ರೂ 200 ಯೂನಿಟ್ಗಿಂತ ಒಳಗಡೆ ಯೂಸ್ ಮಾಡಿದ್ರೆ ಅವಾಗ ನಿಮ್ಗೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಬಿಲ್ ಸಿಗುತ್ತೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು. ಸ್ನೇಹಿತರೆ, ಇದಿಷ್ಟು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್, ಅಂದ್ರೆ ನ್ಯೂ ಅಪ್ಡೇಟ್ ಆಗಿರುತ್ತೆ. ಸೊ ಇವಾಗ ಯಾರು ಕೂಡ ಬೇಸಿಗೆಯಲ್ಲಿ ಫ್ಯಾನ್ ಅಥವಾ ಎಸಿ ನ ಯೂಸ್ ಮಾಡದೆ ಯಾರು ಕೂಡ ಇರೋದಿಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಬಂದ್ರು ಬರ್ಲಿ ಕಟ್ತೀವಿ, ಫ್ಯಾನ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಎಸಿ ಅನ್ನ ಯೂಸ್ ಮಾಡ್ತೀವಿ ಅನ್ನೋರು ಸಂಖ್ಯೆ ಜಾಸ್ತಿ. ಸೊ ಆದಷ್ಟು ವಿದ್ಯುತ್ ಅನ್ನು ಅಂದ್ರೆ ಕರೆಂಟ್ ಅನ್ನು ಮಿತವಾಗಿ ಬಳಸಿ, ಇಲ್ಲ ಅಂತಂದ್ರೆ ನಿಮ್ಗೆ ಪೂರ್ತಿ ಬಿಲ್ ಕಟ್ಟುವಂತ ಅನಿವಾರ್ಯ ಬಂದ್ರು ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.